ನಂಗ ಮೀನಿದ್ದು ಕಣ್ಣು ನೋಡಿಯಂತೆ. ಆಹಾಹಾ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಮಸಾಲದ್ದು. ಹಾಯ್ ಎಲ್ಲರಿಗೂ ನೋಡಿ, ಇವತ್ತು ದೊಡ್ಡ ನಂಗು ಮೀನನ್ನ ತಂದಿದ್ದೀನಿ. ನಂಗು ಮೀನು ದೊಡ್ಡದಿದ್ದರೆ ಇದು ಫ್ರೈ ಮಾಡ್ಲಿಕ್ಕೆಲ್ಲ ತುಂಬಾ ಒಳ್ಳೇದಾಗ್ತದೆ. ಅಂದ್ರೆ ಚಿಕ್ಕ ನಂಗು ಮೀನ್ ಕೂಡ ಸಿಗ್ತದೆ, ಆದ್ರೆ ಅದು ಸಾರ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ದೊಡ್ಡ ನಂಗು ಮೀನ್ ಸಿಕ್ಕಿದ್ರೆ ಅದರದ್ದು ತವಾ ಫ್ರೈ, ಮಸಾಲಾ ಫ್ರೈ, ರವಾ ಫ್ರೈ ಎಲ್ಲ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ನಾನು ಇವತ್ತು ಸಿಂಪಲ್ ಆಗಿ ತವಾ ಫ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಫಸ್ಟ್ ಇದನ್ನ ಕಟ್ ಮಾಡಿ ಕ್ಲೀನ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋವನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ನಂಗ ಮೀನಿದ್ದು ಕಣ್ಣು ನೋಡಿಯಂತೆ ನೋಡಿ, ಜಾರ್ತದೆ ಆಯ್ತಾ. ಒಳ್ಳೆ ಫ್ರೆಶ್ ಉಂಟು ಮೀನು ನೋಡಿ, ಫುಲ್ ಇದು ಜಾರ್ತದೆ. ಬ್ಯಾಕ್ ಸೈಡ್ ಹೀಗೆ ಉಂಟು ನಂಗು ಮೀನು. ಇದಕ್ಕೆ ಟಂಗ್ ಫಿಶ್ ಅಂತ ಕೂಡ ಹೇಳ್ತಾರೆ. ನೋಡಿ ಇನ್ನಿದ್ದು ಸಿಪ್ಪೆ ಅನ್ನ ತೆಗಿಲಿಕ್ಕುಂಟು, ಜಾರ್ತದೆ. ಸೊ ಹಾಗೆ ಸ್ವಲ್ಪ ಕಷ್ಟ ಸಿಪ್ಪೆ ತೆಗಿಲಿಕ್ಕೆ. ದೊಡ್ಡ ನಂಗು ಹಾಗಾಗಿ ಸ್ವಲ್ಪ ಸಿಪ್ಪೆ ತೆಗಿಲಿಕ್ಕೆ ಕಷ್ಟ. ಫ್ರೆಶ್ ಮೀನಾದ್ರೆ ಸಿಪ್ಪೆ ತೆಗಿಲಿಕ್ಕೆ ಕಷ್ಟನೇ. ನೋಡಿ ಬ್ಯಾಕ್ ಸೈಡ್ ಕೂಡ ತೆಗಿಬೇಕು. ನೋಡಿ ಇನ್ನಿದನ್ನ ಚಂದ ಮಾಡಿ ತೊಳೆಯುವ. ನೋಡಿ ನಂಗು ಮೀನಿದ್ದು ಸ್ಕಿನ್ ನೋಡಿ, ಒಂದು ಲೈಟ್ ಕಲರ್ ಅಲ್ಲಿ ಇರುತ್ತೆ, ಮತ್ತೊಂದು ಡಾರ್ಕ್ ಕಲರ್ ಅಲ್ಲಿ ಇರುತ್ತೆ. ಓಕೆ, ನಂಗು ಮೀನು ತೊಳೆದಾಯ್ತು. ಇನ್ನಿದಕ್ಕೆ ಮಸಾಲೆನ ಹಾಕುವ. ಮಸಾಲೆಗೆ ನಾನಿಲ್ಲಿ ಅಚ್ಚಕಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. 3 ಟೇಬಲ್ ಚಮಚದಷ್ಟು ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಅರಶಿನದ ಪುಡಿ 1/2 ಚಮಚ. ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು. ಹಾಗೆ ಹುಳಿ, ಹುಣಸೆ ಹುಳಿಯ ರಸ ಇದು. ಬೇಕಿದ್ರೆ ನೀವು ಲೈಮ್ ಜ್ಯೂಸ್ ಹಾಕ್ಬೋದು ಇದರ ಬದಲಿಗೆ, ಅಥವಾ ವಿನೆಗರ್ ಹಾಕುವವರು ಅದನ್ನು ಹಾಕ್ಬೋದು. ಆದರೆ ಹೆಲ್ದಿಯಾಗಿ ಮಾಡಬೇಕು ಅಂದರೆ 1 ಲೆಮನ್ ಹಾಕಿಕೊಳ್ಳಿ ಅಥವಾ ಹುಳಿ ಹಾಕಿಕೊಳ್ಳಿ. ಮಂಗಳೂರು ಸ್ಟೈಲ್ ಬೇಕಿದ್ರೆ ನೀವು ಹುಣಸೆ ಹುಳಿಯ ರಸವನ್ನು ಹಾಕಿದ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟನ್ನು ರೆಡಿ ಮಾಡುವ. ತುಂಬ ನೀರು ಮಾಡೋದು ಬೇಡ. ಓಕೆ, ಈಗ ಮೀನನ್ನು ಕೋಟ್ ಮಾಡುವ. ಮೀನಿಗೆ ಕಚ್ಸೆಲ್ಲ ಹಾಕೋದು ಬೇಡ, ಈ ಮೀನಿಗೆ ಕಚ್ಸ ಹಾಕೋದಿಲ್ಲ. ಚೆನ್ನಾಗಿ ಮಸಾಲ ಅಪ್ಲೈ ಮಾಡಿದ್ರೆ ಆಯ್ತು. ಬೇಕಿದ್ರೆ ಈ ಮೀನನ್ನು 2-3 ಪೀಸ್ ಮಾಡ್ಬೋದು, 1-2 ಪೀಸ್ ಮಾಡ್ಬೋದು ನೀವು. ನಾನು ಮಾತ್ರ ಇವತ್ತು ಇಡೀ ಮೀನನ್ನೇ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಒಳ್ಳೆ ರೀತಿಯಲ್ಲಿ ಮಸಾಲ ಹಾಕಿ ಆಯ್ತು. ಇದನ್ನ 10 ನಿಮಿಷ ಇಡುವ, ಮತ್ತೆ ಫ್ರೈ ಮಾಡುವ. ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ಮೀನು ಫ್ರೈ ಮಾಡಲಿಕ್ಕೆ ತೆಂಗಿನೆಣ್ಣೆ ಬೆಸ್ಟ್, ಒಳ್ಳೆ ಟೇಸ್ಟ್ ಸಿಗುತ್ತೆ. ಎಲ್ಲ ಮಸಾಲನ್ನ ಈ ಥರ ತೆಗೆದು ಸೈಡಿಂದ ತೆಗೆದು ಈ ಥರ ಮೇಲೆಗೆ ಹಾಕ್ಕೊಳ್ಳಿ. ಮಸಾಲ ಚೆನ್ನಾಗಿ ನಿಲ್ಲುತ್ತೆ. ಎರಡೂ ಸೈಡಿಂದ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಮೀನು ದೊಡ್ಡದುಂಟಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ತೆಕೊಳ್ಳುತ್ತೆ ಇದು ಫ್ರೈ ಆಗಲಿಕ್ಕೆ. ನಿಧಾನಕ್ಕೆ ಇದನ್ನು ಮಗುಚಿ ಹಾಕಿದರೆ ಆಯಿತು. ಓಕೆ ನೋಡಿ, ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಆಯಿತು, ಲೋ ಟು ಮೀಡಿಯಂ ಫ್ಲೇಮಲ್ಲಿ. ಹೈ ಫ್ಲೇಮಲ್ಲಿ ಇಟ್ಟರೆ ಇದೆಲ್ಲ ಕಪ್ಪು ಕಪ್ಪಾಗುತ್ತೆ, ಮತ್ತು ಮಸಾಲೆ ಎಲ್ಲ ಬರ್ನ್ ಆಗಿ ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬ ಒಳ್ಳೇದು, ಇನ್ನೂ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ ನಂಗು ಮೀನು
ತವಾ ಫ್ರೈ ರೆಡಿ ಆಗಿದೆ. ಸರ್ವ್ ಮಾಡುವ ಇದನ್ನ. ಆಹಾಹಾ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಮಸಾಲದ್ದು. ಈಗ ನೆಕ್ಸ್ಟ್ ರೌಂಡು. ನೋಡಿ ನಂಗೆ ತವಾ ಫ್ರೈ ರೆಡಿ ಆಗಿದೆ. ಒಂದು ಮೀನನ್ನು ಮಾತ್ರ ಈಗ ಫ್ರೈ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಮಿಕ್ಕಿದ ಮೀನಿನೂ ಕೂಡ ಫ್ರೈ ಆಗ್ತಾ ಉಂಟು, ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನು ಟೇಸ್ಟ್ ಮಾಡುವ. ಒಳ್ಳೆ ಬಿಸಿ ಉಂಟು ನೋಡಿ, ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಆಹಾಹಾ ವಾವ್. ಟೇಸ್ಟ್ ಮಾಡುವ. ತುಂಬ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಮೀನಂತೂ ಫ್ರೆಶ್ ಆಗಿ ತುಂಬಾ ಒಳ್ಳೇದುಂಟು. ಈ ಮೀನಲ್ಲಿ ಇದು ಮುಳ್ಳೆಲ್ಲ ಇಲ್ಲ, ತುಂಬ ಕಡಿಮೆ, ಹಾಗೆ ಒಳ್ಳೇದಾಗ್ತದೆ. ಇದು ನಮ್ಮ ಬಾಯ್ಲ್ಡ್ ರೈಸ್ ಜೊತೆ ಅಂತೂ ಹೇಳೋದೇ ಬೇಡ. ಮೀನು ಕೂಡ ಬಿಸಿ ಬಿಸಿ ಉಂಟು. ಸ್ವಲ್ಪ ರೈಸ್ ಇದ್ದರೆ ಹತ್ತಿರ ಫುಲ್ ರೈಸ್ ಖಾಲಿ ಮಾಡ್ಬೋದು, ಅಷ್ಟೊಂದು ಚೆನ್ನಾಗಾಗಿದೆ. ಓಕೆ, ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಓಕೆ ಬಾಯ್.